ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಸಹನಾಸ್ ಕ್ವಿಸಿನ್. ಇವತ್ತು ತುಂಬ ರುಚಿಯಾಗಿ ಖಾರ ಪೊಂಗಲ್ನ ಹೇಗೆ ಮಾಡೋದು ಅಂತ ನೋಡೋಣ. ಇದನ್ನ ಬ್ರೇಕ್ಫಾಸ್ಟ್ಗೆ, ಲಂಚ್ಗೆ ಅಥವಾ ಡಿನ್ನರ್ಗೆ ಮಾಡ್ಕೋಬೋದು. ಪೊಂಗಲ್ನ ಕಾಯಿ ಚಟ್ನಿ ಜೊತೆ ಸರ್ವ್ ಮಾಡಿದರೆ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ಹಾಗಾದರೆ ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾನಿಲ್ಲಿ 1 ಕಪ್ ಅಕ್ಕಿ ಮತ್ತು 1 ಕಪ್ ಹೆಸರುಬೇಳೆ ತೊಗೊಂಡಿದ್ದೀನಿ. ಇವೆರಡನ್ನು ಕ್ಲೀನಾಗಿ ತೊಳೆದು ರೆಡಿ ಮಾಡಿಟ್ಕೊಂಡಿದ್ದೀನಿ. ನಂತರ ಸ್ಟೌವ್ ಮೇಲೆ ಒಂದು ಕುಕ್ಕರ್ ಇಟ್ಟು ಅದು ಬಿಸಿಯಾದ ನಂತರ ಅದಕ್ಕೆ 2 ಟೇಬಲ್ ಸ್ಪೂನು ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪ ಹಾಕಿದ ನಂತರ ತೊಳೆದಿಟ್ಕೊಂಡಂಥ ಅಕ್ಕಿ ಮತ್ತು ಬೇಳೆ ಇವೆರಡನ್ನೂ ಹಾಕಿ ಒಂದು 2 ನಿಮಿಷ ಫ್ರೈ ಮಾಡಬೇಕು. ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡೋದು ಬೇಡ, ಜಸ್ಟ್ 1-2 ಮಿನಿಟ್ಸು ಫ್ರೈ ಮಾಡಿದರೆ ಸಾಕು. 2 ನಿಮಿಷ ಹುರಿದು ಆಗಿದೆ. ಈಗ ಇದಕ್ಕೆ 4 ಕಪ್ ನೀರು ಹಾಕ್ತಾ ಇದ್ದೀನಿ. ಹಾಗೆ 1/2 ಟೇಬಲ್ ಸ್ಪೂನು ಅರಿಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 2 ವಿಸಲ್ ಕೂಗಿಸ್ಕೋಬೇಕು. ಎರಡು ವಿಸಲ್ ಕೂಗಿಸ್ಕೊಂಡಿದ್ದೆ. ಅಕ್ಕಿ ಮತ್ತು ಬೇಳೆ ಎರಡು ಚೆನ್ನಾಗಿ ಬೆಂದಿದೆ. ಈಗ ಇದಕ್ಕೆ 2 ಕಪ್ ನೀರು ಹಾಕ್ತಾ ಇದ್ದೀನಿ. ನೀರು ಹಾಕಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಪೊಂಗಲ್ ತುಂಬ ಗಟ್ಟಿಯಾಗಿರಬಾರ್ದು, ಈ ಥರ ಈ ಕನ್ಸಿಸ್ಟೆನ್ಸಿಯಲ್ಲಿರಬೇಕು. ಈಗ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಮಿಕ್ಸ್ ಮಾಡಿದ ನಂತರ ಇದನ್ನು ಮತ್ತೆ ಸ್ಟೌವ್ ಮೇಲಿಟ್ಟು 1 ಕುದಿ ಬರೋಕ್ಕೆ ಬಿಡ್ತೀನಿ. ಈಗ ಇದು 1 ಕುದಿ ಬರುವಷ್ಟರಲ್ಲಿ ನಾವು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಒಗ್ಗರಣೆಗೆ ನಾನಿಲ್ಲಿ ಸ್ವಲ್ಪ ಕರಿಬೇವು ಹಾಗೆ 4 ಹಸಿಮೆಣಸಿನಕಾಯಿನ ಉದ್ದುದ್ದಾಗಿ ಕಟ್ ಮಾಡಿದ್ದೀನಿ. ಹಾಗೆ ಸ್ವಲ್ಪ ಶುಂಠಿನ ತುರಿದು ಇಟ್ಟಿದ್ದೀನಿ. 1/2 ಕರಿಮೆಣಸನ್ನು ಈ ಥರ ಸ್ವಲ್ಪ ಜಜ್ಜಿ ಕ್ರಷ್ ಮಾಡಿಟ್ಟಿದ್ದೀನಿ. ಹಾಗೆ 2 ಟೇಬಲ್ ಸ್ಪೂನು ಜೀರಿಗೆ, ಹಾಗೆ 1/2 ಟೇಬಲ್ ಸ್ಪೂನ್ ಇಂಗು, ಸ್ವಲ್ಪ ಗೋಡಂಬಿ, ಇವಿಷ್ಟು ಒಗ್ಗರಣೆಗೆ ಬೇಕಾಗುತ್ತೆ. ಇದರ ಜೊತೆಗೆ ಸ್ವಲ್ಪ ಹಸಿ ತೆಂಗಿನಕಾಯಿ ತುರಿ, ಹಾಗೆ ಕೊತ್ತಂಬರಿ, 1/2 ಲಿಂಬೆಹಣ್ಣಿನ ಹೋಳು ತೊಗೊಂಡಿದ್ದೀನಿ. ಇವೆಲ್ಲನೂ ಈಗ ಪೊಂಗಲ್ಗೆ ಸೇರಿಸೋಣ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಹಸಿ ತೆಂಗಿನಕಾಯಿ ತುರಿ, ಕೊತ್ತಂಬರಿ ಎರಡನ್ನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಗ್ಗರಣೆ ಮಾಡೋಕ್ಕೆ ನಾನಿಲ್ಲಿ 2 ಟೇಬಲ್ ಸ್ಪೂನು ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪದ ಬದಲಾಗಿ ಎಣ್ಣೆನೂ ಯೂಸ್ ಮಾಡ್ಬೋದು. ಇದು ಸ್ವಲ್ಪ ಬಿಸಿಯಾದ ನಂತರ ಗೋಡಂಬಿನ ಹಾಕಿ ಫ್ರೈ ಮಾಡ್ತೀನಿ. ನಂತರ ಜೀರಿಗೆ, ಮೆಣಸು, ಶುಂಠಿ ತುರಿ, ಹಸಿಮೆಣಸಿನಕಾಯಿ, ಕರಿಬೇವು, ಕೊನೆಯಲ್ಲಿ ಇಂಗನ್ನು ಹಾಕಿ 1-2 ನಿಮಿಷ ಫ್ರೈ ಮಾಡಿದರೆ ಒಗ್ಗರಣೆ ರೆಡಿಯಾಗುತ್ತೆ. ಈಗ ಇದನ್ನು ಪೊಂಗಲ್ಗೆ ಸೇರಿಸೋಣ. ನೋಡಿ, ಇದನ್ನ ಒಗ್ಗರಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಗ್ಗರಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಲಿಂಬೆಹಣ್ಣಿನ ರಸ ಹಾಕಿ ಇನ್ನೊಂದು ಸಲ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಪೊಂಗಲ್ ರೆಡಿ. ನೋಡಿ, ಸೂಪರಾದ ಟೇಸ್ಟಿ ಪೊಂಗಲ್ ರೆಡಿಯಾಗಿದೆ. ಇದನ್ನ ಕಾಯಿ ಚಟ್ನಿ ಜೊತೆ ಅಥವಾ ಸಾಂಬಾರ್ ಜೊತೆ ಸರ್ವ್ ಮಾಡ್ಬೋದು. ನಾನಿಲ್ಲಿ ಕಾಯಿ ಚಟ್ನಿ ಮತ್ತು ಸಾಂಬಾರ್ ಜೊತೆ ಸರ್ವ್ ಮಾಡಿದ್ದೀನಿ. ನೀವು ಟ್ರೈ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ಗಳ ಮೂಲಕ ನನಗೆ ತಿಳಿಸಿ. ಹಾಗೆ ನನ್ನ ಚಾನಲ್ನ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.